ಸಾಲು ಸಾಲು ಅಕ್ರಮದ ಬೆನ್ನಲ್ಲೇ ಮತ್ತೊಂದು ಶಾಕ್. ಮಂಡ್ಯದ ಮನ್ಮುಲ್ ನೇಮಕಾತಿ ರದ್ದತಿಗೆ ಕೋರ್ಟ್ ಮೊರೆ. ಮಂಡ್ಯ ಹಾಲು ಒಕ್ಕೂಟದಿಂದ 187 ಹುದ್ದೆ ನೇಮಕಾತಿ ಪ್ರಕ್ರಿಯೆ. ಈಗಾಗಲೇ ಅರ್ಜಿ ಹಾಕುವ ಕಾರ್ಯ ಮುಕ್ತಾಯಾಗಿದೆ. ನೇಮಕಾತಿಗೆ ತಡೆ ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದೆ ಸಮಿತಿ. ಹಾಲು ಉತ್ಪಾದಕರ ಹೋರಾಟ ಸಮಿತಿಯಿಂದ ಕೋರ್ಟ್ಗೆ ಮೊರೆ. ಮಂಡ್ಯದ ಮನ್ಮುಲ್ ನೇಮಕಾತಿ ರದ್ದತಿಗೆ ಕೋರ್ಟ್ ಮೊರೆ ಹೋಗಲಾಗಿದೆ. ಸಮಿತಿ ಅಧ್ಯಕ್ಷ ಮಧುಚಂದ್ರನ್ ಕೋರ್ಟ್ಗೆ ಮೊರೆ ಹೋಗಿದ್ದು ಹಿಂದಿನ ಆಡಳಿತ ಮಂಡಳಿಯಲ್ಲಿ 72 ಕೋಟಿ ಭ್ರಷ್ಟಾಚಾರ, ಕಳೆದ ವರ್ಷ ಹಾಲಿಗೆ ನೀರು ಮಿಶ್ರಣ ಹಗರಣ ಬಯಲು ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ. ಮನ್ಮುಲ್ ನೇಮಕಾತಿ ನಡೆದಿದೆ, ಆ ಪ್ರಕ್ರಿಯೆ ಶುರುವಾಗಿದೆ. ಇದರ ವಿರುದ್ಧ ನಾವು ಕೋರ್ಟ್ಗೆ ತಡೆಯಾಜ್ಞೆ ತರ ನೇಮಕಾತಿ ವಿರುದ್ಧ ತಡೆಯಾಜ್ಞೆ ತರಲು ಕೋರ್ಟ್ಗೆ ಹೋಗಿದ್ದೀವಿ, ಹೈಕೋರ್ಟಲ್ಲಿ ದಾವೆ ಹಾಕಿದ್ದೇವೆ. ಮನ್ಮೂಲಲ್ಲಿ ನಿಮಗೆಲ್ಲ ಗೊತ್ತಿದೆ, ಒಂದಲ್ಲ ಎರಡಲ್ಲ ಪ್ರತಿ ವರ್ಷ ಒಂದಲ್ಲ ಒಂದು ಎರಡಲ್ಲ ಹಗರಣ ನಡೀತಾನೆ ಇದೆ. ಈ ಹಿಂದೆ ಒಂದು 72 ಕೋಟಿ ಹಗರಣನ ಬಯಲು ಮಾಡಿದ್ವಿ. ಆ 72 ಕೋಟಿನ ಹಿಂದಿನ ಆಡಳಿತ ಮಂಡಳಿಯಿಂದ ವಸೂಲು ಮಾಡಿ ಅಂತ ಕೂಡ ಆದೇಶ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಲಾಸಲ್ಲಿ ನಡೀತಾ ಇರ್ಬೇಕಾದ್ರೆ, ಹಗರಣಗಳಾಗಿರ್ಬೇಕಾದ್ರೆ, ಹಾಲು ನೀರು ಹಗರಣ ಆಗಿರ್ಬೇಕಾದ್ರೆ, ಹಾಲು ನೀರು ಹಗರಣ CID ತನಿಖೆಯಲ್ಲಿದೆ. ಇಡೀ ದೇಶದಲ್ಲಿ ಯಾರು ನೋಡೋಕ್ಕಾಗದೇ ಇರೋವಂಥ ದೊಡ್ಡ ಹಗರಣ ಅದು. ಇಂಥ ಟೈಮಲ್ಲಿ ನೇಮಕಾತಿ ಮಾಡೋ ಅವಶ್ಯಕತೆ ಏನಿದೆ ಏನಿದೆ ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದನ್. ಈಗ ಸಂಪರ್ಕದಲ್ಲಿದ್ದಾರೆ. ನಂದನ್, ನೇಮಕಾತಿ ಪ್ರಕ್ರಿಯೆ ಕೈಬಿಡಿ ಅಂತ ಸಂಘಟನೆಗಳು ಒತ್ತಾಯ ಮಾಡ್ತಾ ಇರುವಂಥದ್ದು, ಅಂದ್ರೆ ಇಲ್ಲಿ ಅನುಮಾನ ಏನೇನು ಮೂಡ್ತಾ ಇದೆ ಅವರುಗಳಿಗೆ ಅಭ್ಯರ್ಥಿಗಳ ವಿಚಾರದಲ್ಲಿ? ಪ್ರತಿಮಾ, ಒಂದಿಲ್ಲೊಂದು ಕಾರಣಕ್ಕೆ ಮಂಡ್ಯದ ಮನ್ಮುಲ್ ಸಾಕಷ್ಟು ಚರ್ಚೆಗೆ ಬರ್ತಾ ಇದೆ. ಹಿಂದಿನ ಮಂಡಳಿ ಆಡಳಿತ ಮಂಡಳಿ ವಿರುದ್ಧ 72 ಕೋಟಿ ಭ್ರಷ್ಟಾಚಾರದ ಆರೋಪ ಕೇಳಬಂದಿತ್ತು. ಕಳೆದ ವರ್ಷವೇ ಹಾಲಿಗೆ ನೀರು ಬೆರೆಸಿದಂತಹ ಹಗರಣ ಕೂಡ ಬಯಲಿಗೆ ಬಂದಿತ್ತು. ಈ ಮಧ್ಯೆ ಮನ್ಮುಲ್ ಈಗಾಗಲೇ 187 ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆಯನ್ನ ಆರಂಭ ಮಾಡಿರುವಂತದ್ದು, ಸದ್ಯಕ್ಕೆ ಅರ್ಜಿ ಸಲ್ಲಿಕೆ ಮಾಡುವಂತಹ ಪ್ರಕ್ರಿಯೆ ಕೂಡ ಪೂರ್ಣಗೊಂಡಿದೆ. ಇದರ ಮಧ್ಯದಲ್ಲಿ ಹಾಲು ಉತ್ಪಾದಕ ಹೋರಾಟ ಸಮಿತಿ ಹೈಕೋರ್ಟ್ ಮೊರೆಯನ್ನ ಹೋಗಿರುವಂತದ್ದು, ಅಂದ್ರೆ ನೇಮಕಾತಿ ಪ್ರಕ್ರಿಯೆಗೆ ತಡೆಯನ್ನ ಕೊಡಬೇಕು ಅಂತ ಹೇಳಿ ಹೈಕೋರ್ಟ್ ಮೆಟ್ಟಿಲನ್ನ ಹಾಲು ಉತ್ಪಾದಕ ಸಮಿತಿ ಅಧ್ಯಕ್ಷ ಮಧುಚಂದನ್ ಅವರು ಹೈಕೋರ್ಟ್ ಮೆಟ್ಟಿಲನ್ನ ಏರಿರುವಂತದ್ದು. ಅಂದ್ರೆ ಕಳೆದ ವರ್ಷ ಏನ್ ಹಗರಣ ಬೆಳಕಕ್ಕೆ ಬಂದಿತ್ತು, ಅಂದ್ರೆ ಹಿಂದಿನ ಆಡಳಿತ ಮಂಡಳಿ ವಿರುದ್ಧ ಏನು 72 ಕೋಟಿ ಭ್ರಷ್ಟಾಚಾರದ ಆರೋಪ ಇದೆ, ಅದು ಕೂಡ ವಸೂಲಾತಿ ಆಗ್ಬೇಕು. ಮತ್ತೆ ಕಳೆದ ಹಗರಣ ಕೂಡ CID ತನಿಖಾ ಹಂತದಲ್ಲಿದೆ. ಇದ್ರ ಮಧ್ಯದಲ್ಲಿ ಏನ್ ನೇಮಕಾತಿ ನಡೀತಾ ಇದೆ ಅದು ಕೂಡ ಸಾಕಷ್ಟು ಅಕ್ರಮಗಳಾಗತ್ತೆ. ಈಗಾಗಲೇ ದುಡ್ಡಿನ ಡೀಲಿಂಗ್ಸ್ ಕೂಡ ನಡೀತಾ ಇದೆ ಅನ್ನುವಂತ ಆರೋಪವನ್ನ ಹಾಲು ಉತ್ಪಾದಕರ ಹೋರಾಟ ಸಮಿತಿ ಮಾಡ್ತಾ ಇರುವಂತದ್ದು. ಹಾಗಾಗಿ ಹಗರಣಗಳನ್ನ ತನಿಖೆಗಳು ಪೂರ್ಣಗೊಳ್ಳುವವರೆಗೆ ನೇಮಕಾತಿಯನ್ನ ಮಾಡ್ಕೊಳ್ಬಾರ್ದು ಅನ್ನುವಂತಹ ಒತ್ತಾಯವನ್ನು ಕೂಡ ಆ ಸಮಿತಿಯ ಅಧ್ಯಕ್ಷರು ಮಾಡ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ನಂದನ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.